ಹೇ ವ್ಯೂವರ್ಸ್, ಸಿನಿಮಾ ಟಾಕೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು 2021ರಲ್ಲಿ ರಿಲೀಸ್ ಆದಂತಹ ದ ಟುಮಾರೋ ವಾರ್ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ. ಮೂವಿಯ ಮೇನ್ ಕ್ಯಾರೆಕ್ಟರ್ನ ಹೆಸರು ಡ್ಯಾನ್ ಫಾಸ್ಟರ್. ಅವನದ್ದು ಒಂದು ಚಿಕ್ಕ ಪರಿವಾರ ಇರುತ್ತದೆ, ಅದರಲ್ಲಿ ಅವನ ಹೆಂಡತಿ ಇರುತ್ತಾಳೆ, ಅವಳ ಹೆಸರು ಎಮಿ, ಹಾಗೂ ಅವರಿಬ್ಬರಿಗೂ ಒಂದು ಮಗು ಇರುತ್ತದೆ, ಆ ಮಗುವಿನ ಹೆಸರು ಮ್ಯೂರಿ. ಡ್ಯಾನ್ ಒಬ್ಬ ಬಯಾಲಜಿ ಟೀಚರಾಗಿ ವರ್ಕ್ ಮಾಡುತ್ತಾ ಇರುತ್ತಾನೆ. ಇದಕ್ಕಿಂತ ಮೊದಲು ಆತ ಗ್ರೀನ್ ಬೆರೆಟ್ ಎಂಬ ಹೆಸರಿನ ಒಂದು ಸ್ಪೆಷಲ್ ಫೋರ್ಸಸ್ಸಲ್ಲಿ ವರ್ಕ್ ಮಾಡುತ್ತಿದ್ದ. ಅದೇ ಟೈಮಲ್ಲಿ ಆತ ಇರಾಕಲ್ಲಿ ನಡೆದ 2 ಯುದ್ಧದಲ್ಲಿ ಕೂಡ ಭಾಗವಹಿಸಿದ್ದ. ಈಗ ಡ್ಯಾನ್ ಅವನ ಫ್ಯಾಮಿಲಿಯೊಂದಿಗೆ ಹ್ಯಾಪಿ ಲೈಫನ್ನು ಎಂಜಾಯ್ ಮಾಡುತ್ತಿದ್ದ. ಆದರೆ ಆತನ ಹ್ಯಾಪಿ ಲೈಫ್ ತುಂಬ ಸಮಯದವರೆಗೂ ಇರಲಿಲ್ಲ, ಏಕೆಂದರೆ ಡ್ಯಾನ್ಗೆ ಗೊತ್ತಾಗುತ್ತದೆ ಫ್ಯೂಚರಲ್ಲಿ ಒಂದು ಯುದ್ಧವಾಗುತ್ತದೆ, ಅದು ಕೂಡ 30 ವರ್ಷದ ನಂತರ ಈ ಭೂಮಿ ಎಂಡಾಗಲಿದೆ, ಅಂದರೆ ಎಲ್ಲವೂ ಸರ್ವನಾಶವಾಗಲಿದೆ ಎಂದು. ಹಾಗಾಗಿ ಸರ್ಕಾರದವರಿಗೆ ಎಲ್ಲ ಮನೆಯಲ್ಲಿರುವ ಸದಸ್ಯರಿಂದ ತಲಾ ಒಂದು ವ್ಯಕ್ತಿ ಬೇಕಾಗಿರುತ್ತದೆ, ಏಕೆಂದರೆ ಫ್ಯೂಚರ್ಗೆ ಹೋಗಿ ಫೈಟ್ ಮಾಡಲು. ಸೊ ಮೂವಿಯ ಸ್ಟಾರ್ಟಿಂಗಲ್ಲಿ ನಾವು ಆಕಾಶದಿಂದ ತುಂಬ ಜನರು ಭೂಮಿಗೆ ಬೀಳುತ್ತಿರುವುದನ್ನು ನೋಡುತ್ತೇವೆ, ಅದರಲ್ಲಿ ಡ್ಯಾನ್ ಕೂಡ ಒಬ್ಬನಾಗಿರುತ್ತಾನೆ. ಡ್ಯಾನ್ ಡೈರೆಕ್ಟಾಗಿ ನೀರಿಗೆ ಬೀಳುತ್ತಾನೆ, ಹಾಗೂ ಆತ ನೀರಿನಿಂದ ಹೊರಗೆ ಬರುವಾಗ ಆತನ ಕೈಯಲ್ಲಿ ಒಂದು ಗನ್ ಕೂಡ ಇರುತ್ತದೆ. ನಂತರ ಇಲ್ಲಿಂದ 28 ವರ್ಷದ ಮೊದಲಿನ ಸೀನನ್ನು ನಮಗೆ ತೋರಿಸುತ್ತಾರೆ. ಅಗೇನ್ ನಾವು ಡ್ಯಾನನ್ನು ನೋಡುತ್ತೇವೆ, ಆತನ ಕೈಯಲ್ಲಿ ಕೆಲವು ಐಟಮ್ಸ್ ಇರುತ್ತದೆ, ಏಕೆಂದರೆ ಇವತ್ತು ಅವನ ಮಗಳ ಬರ್ತ್ಡೇ ಆಗಿರುತ್ತದೆ. ಡ್ಯಾನ್ ಐಟಮ್ಸ್ ತೆಗೆದುಕೊಂಡು ಮನೆಯೊಳಗೆ ಹೋಗುವಾಗ ಮ್ಯೂರಿ ತಂದೆಯನ್ನು ನೋಡಿ ತುಂಬಾ ಖುಷಿ ಪಡುತ್ತಾಳೆ. ಇವರಿಬ್ಬರು ಹಾಗೆಯೇ ಮಾತನಾಡುತ್ತಿರುವಾಗ ಡ್ಯಾನ್ನ ಹೆಂಡತಿ ಎಮ್ಮಿ ಅಲ್ಲಿಗೆ ಬರುತ್ತಾಳೆ. ಅವಳು ಅವನಿಗೆ ಅವನ ತಂದೆ ಮ್ಯೂರಿಗೆ ಬರೆದಿರುವ ಲೆಟರನ್ನು ತೋರಿಸುತ್ತಾಳೆ. ಆಗ ಡ್ಯಾನ್ ಆ ಲೆಟರನ್ನು ತೆಗೆದು ಕಸದ ಬುಟ್ಟಿಗೆ ಹಾಕುತ್ತಾನೆ ಮತ್ತು ಹೇಳುತ್ತಾನೆ ನಮಗೆ ಅವರ ಯಾವುದೇ ಆಶೀರ್ವಾದ ಅಗತ್ಯವಿಲ್ಲವೆಂದು. ನಂತರ ಎಮಿ ಡ್ಯಾನ್ಗೆ ಆಲ್ ದ ಬೆಸ್ಟ್ ಹೇಳುತ್ತಾಳೆ, ಏಕೆಂದರೆ ಆತ ಒಂದು ಜಾಬ್ನ ಇಂಟರ್ವ್ಯೂವಿಗೆ ಹೋಗಲು ರೆಡಿಯಾಗುತ್ತಿದ್ದ. ಡ್ಯಾನ್ಗೆ ಸೈನ್ಸಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತದೆ, ಆತನಿಗೆ ಟೀಚಿಂಗ್ ವರ್ಕಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಆತನಿಗೆ ಲ್ಯಾಬಲ್ಲಿ ರಿಸರ್ಚ್ ವರ್ಕ್ ಮಾಡಬೇಕೆಂದು ತುಂಬಾ ಆಸೆ ಇರುತ್ತದೆ. ಹಾಗಾಗಿ ಇವತ್ತು ಅವನನ್ನು ಇಂಟರ್ವ್ಯೂವಿಗೆ ಕರೆದಿರುತ್ತಾರೆ. ಆತ ಎಲ್ಲ ಡಾಕ್ಯುಮೆಂಟ್ಸ್ ಹಿಡಿದುಕೊಂಡು ರೆಡಿಯಾಗಿ ತುಂಬ ಖುಷಿಯಲ್ಲಿ ಹೋಗುತ್ತಿರುವಾಗ ಆತನಿಗೆ ಒಂದು ಕಾಲ್ ಬರುತ್ತದೆ. ಅವರು ಹೇಳುತ್ತಾರೆ ಇನ್ನು ನೀನು ಇಂಟರ್ವ್ಯೂವಿಗೆ ಬರುವ ಅಗತ್ಯವಿಲ್ಲವೆಂದು, ಏಕೆಂದರೆ ನಾವು ಈ ವರ್ಕನ್ನು ಬೇರೆಯವರಿಗೆ ಕೊಟ್ಟಾಯಿತು ಎಂದು. ಅದನ್ನು ಕೇಳಿ ಡ್ಯಾನ್ಗೆ ತುಂಬಾ ಕೋಪ ಬರುತ್ತದೆ. ಆತ ಅಗೇನ್ ಮನೆಯೊಳಗೆ ಹೋಗುತ್ತಾನೆ. ಆತನಿಗೆ ತುಂಬ ಬೇಜಾರಾಗಿರುತ್ತದೆ, ಹಾಗಾಗಿ ಆತ ಫುಟ್ಬಾಲ್ ಮ್ಯಾಚ್ ಹಚ್ಚಿ ನೋಡುತ್ತಿರುತ್ತಾನೆ. ಅವಾಗನೇ ಫುಟ್ಬಾಲ್ ಸ್ಟೇಡಿಯಂನ ನಡುವೆ ಒಂದು ಬ್ಲಾಸ್ಟ್ ಆಗುತ್ತದೆ. ಆ ಬ್ಲಾಸ್ಟ್ ಆದಾಗ ಅದರಿಂದ ಕೆಲವು ವ್ಯಕ್ತಿಗಳು ಹೊರಗೆ ಬರುತ್ತಾರೆ. ಅವರು ನೋಡಲು ಸೋಲ್ಜರ್ಸ್ ಆಗಿ ಕಾಣುತ್ತಿದ್ದರು, ಏಕೆಂದರೆ ಅವರೆಲ್ಲರ ಕೈಯಲ್ಲಿ ಗನ್ ಇರುತ್ತದೆ. ಈ ಗ್ರೂಪ್ನ ಮೇನ್ ಪರ್ಸನ್ ಲೆಫ್ಟಿನೆಂಟ್ ಹಾರ್ಟ್ ಆಗಿರುತ್ತಾಳೆ. ಅವಳು ಎಲ್ಲರಿಗೂ ಹೇಳುತ್ತಾಳೆ ನಾವು ಫ್ಯೂಚರ್ನಿಂದ ಇಲ್ಲಿಗೆ ಬಂದಿದ್ದೇವೆ, ಫ್ಯೂಚರಲ್ಲಿ ಜನರನ್ನು ಸೇವ್ ಮಾಡಲು ಯುದ್ಧ ನಡೆಯುತ್ತಿದೆ, ಫ್ಯೂಚರಲ್ಲಿ ಈಗ ಏನು ನಡೆಯುತ್ತಿದೆಯೋ ಅದು ಹಾಗೆಯೇ ಇನ್ನೂ 11 ತಿಂಗಳು ಕಂಟಿನ್ಯೂ ಆದರೆ ಅಲ್ಲಿ ಒಂದು ಮನುಷ್ಯ ಕೂಡ ಇರುವುದಿಲ್ಲ, ಎಲ್ಲವೂ ಸರ್ವನಾಶವಾಗಿರುತ್ತದೆ. ಫ್ಯೂಚರಲ್ಲಿ ಇರುವ ಶತ್ರುಗಳೊಂದಿಗೆ ಯುದ್ಧ ಮಾಡಲು ನಮಗೆ ನಿಮ್ಮ ಸಹಾಯ ಬೇಕಾಗಿದೆ, ಏಕೆಂದರೆ ನಮಗೆ ಬೇರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ, ನೀವೇ ನಮ್ಮ ಲಾಸ್ಟ್ ಹೋಪ್, ಹಾಗಾಗಿ ನೀವೆಲ್ಲರೂ ನಮ್ಮೊಂದಿಗೆ ಸೇರಿ ಫ್ಯೂಚರಲ್ಲಿ ಆಗುತ್ತಿರುವ ಯುದ್ಧದಲ್ಲಿ ಪಾಲ್ಗೊಳ್ಳಿ ಎಂದು. ಹೀಗೆ ಸಮಯ ಕಳೆಯುತ್ತದೆ, 11 ತಿಂಗಳು ಕೂಡ ಕಳೆದಿರುತ್ತದೆ. ನ್ಯೂಸಲ್ಲಿ ತೋರಿಸುತ್ತಾರೆ ಈ ಭೂಮಿಯ ಎಲ್ಲ ಕಡೆ ಎಲ್ಲವೂ ಅಸ್ತವ್ಯಸ್ತವಾಗಿದೆ, ಹಾಗೂ ಲಕ್ಷಗಟ್ಟಲೆ ಜನಗಳನ್ನು ಫ್ಯೂಚರಿಗೆ ಕಳುಹಿಸಲಾಗಿದೆ. ನಾವು ಎಷ್ಟು ದೊಡ್ಡ ಮಟ್ಟಿನಲ್ಲಿ ಜನರನ್ನು ಭವಿಷ್ಯಕ್ಕೆ ಕಳುಹಿಸುತ್ತಿದ್ದೇವೋ ಅಷ್ಟೇ ಸಣ್ಣ ಮಟ್ಟಿನಲ್ಲಿ ಜನರು ಫ್ಯೂಚರ್ನಿಂದ ವಾಪಸ್ ಬರುತ್ತಿದ್ದಾರೆ, ಇದರಿಂದ ಜನರೆಲ್ಲ ಹೆದರಿದ್ದಾರೆ, ಹಾಗಾಗಿ ಯಾರು ಕೂಡ ಫ್ಯೂಚರಿಗೆ ಹೋಗುತ್ತಿಲ್ಲ ಎಂದು. ನಂತರ ನಾವು ಡ್ಯಾನನ್ನು ನೋಡುತ್ತೇವೆ. ಆತ ಸ್ಕೂಲಲ್ಲಿ ಮಕ್ಕಳಿಗೆ ಟೀಚಿಂಗ್ ಮಾಡುತ್ತಿದ್ದ. ಅವನು ಸ್ಟೂಡೆಂಟ್ಸನ್ನು ನೋಡಿದಾಗ ಆತನಿಗೆ ಗೊತ್ತಾಗುತ್ತದೆ ಯಾರಿಗೂ ಕೂಡ ಇವತ್ತು ಪಾಠ ಕೇಳಲು ಇಂಟ್ರೆಸ್ಟ್ ಇಲ್ಲ ಎಂದು. ಹಾಗಾಗಿ ಆತ ಅವರಿಗೆ ಬೇರೆಯದೇ ಟಾಪಿಕ್ ಬಗ್ಗೆ ಮಾತನಾಡುವ ಎಂದು ಹೇಳಿ ಅವರ ಹತ್ತಿರ ಕೇಳುತ್ತಾನೆ ಯಾರಿಗಾದರೂ ಯಾವುದಾದರೂ ಟಾಪಿಕ್ ಮೇಲೆ ಮಾತನಾಡಲು ಇದೆ ಎಂದು. ಆಗ ಒಬ್ಬ ಹುಡುಗ ಕೈಯನ್ನು ಎತ್ತುತ್ತಾನೆ, ಆದರೆ ಡ್ಯಾನ್ ಅವನನ್ನು ಇಗ್ನೋರ್ ಮಾಡುತ್ತಾನೆ. ಅದಕ್ಕೆ ಆ ಹುಡುಗ ಹೇಳುತ್ತಾನೆ ನನಗೆ ಮಾತನಾಡಲು ಇದೆ ಎಂದು. ಆಗ ಡ್ಯಾನ್ ಹೇಳುತ್ತಾನೆ ನಿನ್ನ ಹತ್ತಿರ ಯಾವಾಗಲೂ ಒಂದೇ ಟಾಪಿಕ್ ಇರುತ್ತದೆ, ಅದು ಕೂಡ ಜ್ವಾಲಾಮುಖಿಯ ಬಗ್ಗೆ, ಬಟ್ ಇಲ್ಲಿ ಯಾರಿಗೂ ಅದರ ಬಗ್ಗೆ ಮಾತನಾಡಲು ಇಂಟ್ರೆಸ್ಟ್ ಇಲ್ಲ. ಅಷ್ಟರಲ್ಲಿ ಆತನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತದೆ ಆದಷ್ಟು ಬೇಗ ಹತ್ತಿರ ಇರುವ ರಿಸರ್ಚ್ ಸೆಂಟರ್ಗೆ ರೀಚ್ ಆಗಬೇಕೆಂದು. ನಂತರ ಡ್ಯಾನ್ ರಿಸರ್ಚ್ ಸೆಂಟರ್ಗೆ ರೀಚ್ ಆಗುತ್ತಾನೆ. ಅಲ್ಲಿ ಡ್ಯಾನ್ಗೆ ಎಲ್ಲ ರೀತಿಯ ಟೆಸ್ಟ್ ಮಾಡುತ್ತಾರೆ. ನಂತರ ಅವನ ಕೈಗೆ ಒಂದು ಯಂತ್ರವನ್ನು ಫಿಟ್ ಮಾಡುತ್ತಾರೆ. ನಂತರ ಡ್ಯಾನ್ಗೆ ಹೇಳುತ್ತಾರೆ ನೆಕ್ಸ್ಟ್ 7 ವರ್ಷ ಆದ ನಂತರ ನಿನ್ನ ಡೆತ್ ಆಗುತ್ತದೆ ಎಂದು. ಅದನ್ನು ಕೇಳಿ ಡ್ಯಾನ್ಗೆ ತುಂಬಾ ಟೆನ್ಷನ್ ಆಗುತ್ತದೆ. ನಂತರ ಅವನು ಕೇಳುತ್ತಾನೆ ಹೇಗೆ ನಾನು ಸಾಯುತ್ತೇನೆ ಎಂದು. ಅದಕ್ಕೆ ಅವರು ಹೇಳುತ್ತಾರೆ ನಾವು ನಿಮಗೆ ಅದನ್ನು ಹೇಳಲು ಆಗುವುದಿಲ್ಲ, ನೀವು ಆದಷ್ಟು ಬೇಗ ಫ್ಯೂಚರಲ್ಲಿ ಆಗುತ್ತಿರುವ ಯುದ್ಧಕ್ಕೆ ಹೋಗಬೇಕು,
ನೀವು ಹೋಗದಿದ್ದರೂ ನಮ್ಮಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದರೂ ಕೂಡ ನಮಗೆ ನೀವು ಎಲ್ಲಿದ್ದೀರಾ ಎಂದು ಗೊತ್ತಾಗುತ್ತದೆ ಹೇಗೆಂದರೆ ನಾವು ನಿಮ್ಮ ಕೈಗೆ ಹಾಕಿರುವ ಯಂತ್ರದ ಮೂಲಕ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಎಮಿನನ್ನ ನೋಡುತ್ತೇವೆ ಎಮಿ ಭವಿಷ್ಯದಿಂದ ಬಂದ ಜನರಿಗೆ ಥೆರಪಿ ಮಾಡುತ್ತಿದ್ದಳು ಯಾರೇ ಕೂಡ ಫ್ಯೂಚರ್ ಇಂದ ಬಂದರೂ ಕೂಡ ಅವರ ಹೆಲ್ತ್ ತುಂಬಾನೇ ಹಾಳಾಗಿರುತ್ತದೆ ನಂತರ ಡ್ಯಾನ್ ಎಮಿ ಬಳಿಗೆ ಬಂದು ಅವಳಿಗೆ ಹೇಳುತ್ತಾನೆ ನನ್ನನ್ನು ಕೂಡ ಫ್ಯೂಚರ್ ಗೆ ಹೋಗಲು ಚೂಸ್ ಮಾಡಿದ್ದಾರೆ ಅಲ್ಲಿ ನಡೆಯುತ್ತಿರುವ ಯುದ್ಧದಲ್ಲಿ ಪಾಲ್ಗೊಳ್ಳಲು ಸೋ ನಾನು ಆದಷ್ಟು ಬೇಗ ಹೋಗಬೇಕಾಗುತ್ತದೆ ಅದನ್ನು ಕೇಳಿದ ನಂತರ ಎಮಿಗೆ ತುಂಬಾನೇ ಟೆನ್ಷನ್ ಆಗುತ್ತದೆ ಮತ್ತು ಹೇಳುತ್ತಾಳೆ ನಾನು ಫ್ಯೂಚರ್ ಇಂದ ಬಂದ ವ್ಯಕ್ತಿಗಳನ್ನು ದಿನಲೂ ಮೀಟ್ ಮಾಡುತ್ತೇನೆ ಅದಲ್ಲದೆ ಫ್ಯೂಚರ್ ಇಂದ ಕೇವಲ ಕೆಲವೇ ಜನರು ರಿಟರ್ನ್ ಬರುತ್ತಾರೆ ನಾನು ನಿನ್ನನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ನಾವು ಇಲ್ಲಿಂದ ಯಾರಿಗೂ ಹೇಳದೆ ಓಡಿ ಹೋಗುವ ಅವರು ನಮ್ಮನ್ನು ಫೈನ್ ಮಾಡಲು ಆಗುವುದಿಲ್ಲ ಅದಕ್ಕೆ ಡ್ಯಾನ್ ಹೇಳುತ್ತಾನೆ ಹಾಗೆ ಮಾಡಲು ಆಗಲ್ಲ ಏಕೆಂದರೆ ಅವರು ನನ್ನ ಕೈಗೆ ಒಂದು ಯಂತ್ರವನ್ನು ಫಿಕ್ಸ್ ಮಾಡಿದ್ದಾರೆ ನಾವು ಎಲ್ಲಿಗೆ ಹೋದರೂ ಕೂಡ ಅವರು ನಮ್ಮನ್ನು ಫೈನ್ ಮಾಡುತ್ತಾರೆ ಅದಕ್ಕೆ ಎಮ್ಮಿ ಹೇಳುತ್ತಾಳೆ ನಿನಗೆ ಗೊತ್ತಿದೆ ಈ ಯಂತ್ರವನ್ನು ನಿನ್ನ ಕೈಯಿಂದ ಯಾರು ತೆಗೆಯಬಹುದು ಎಂದು ಇಲ್ಲಿ ಇಂಡೈರೆಕ್ಟ್ ಆಗಿ ಡ್ಯಾನ್ ನ ತಂದೆಯ ಬಗ್ಗೆ ಹೇಳಿರುತ್ತಾಳೆ ಏಕೆಂದರೆ ಡ್ಯಾನ್ ಗೆ ಅವನ ತಂದೆಯ ಹತ್ತಿರ ಹೋಗಲು ಇಷ್ಟವಿರಲಿಲ್ಲ ಡ್ಯಾನ್ ಅವನ ತಂದೆಯನ್ನು ಹೇಟ್ ಮಾಡುತ್ತಿದ್ದ ಡ್ಯಾನ್ ಸ್ವಲ್ಪ ಸಮಯ ಯೋಚನೆ ಮಾಡಿ ತನ್ನ ಫ್ಯಾಮಿಲಿಯ ಸೇಫ್ಟಿಗಾಗಿ ಅವನ ತಂದೆಯ ಹತ್ತಿರ ಹೋಗುತ್ತಾನೆ ನಾವು ಇಲ್ಲಿ ಡ್ಯಾನ್ ನ ತಂದೆಯನ್ನು ನೋಡುತ್ತೇವೆ ಅವರ ಹೆಸರು ಜೇಮ್ಸ್ ಫಾಸ್ಟರ್ ಜೇಮ್ಸ್ ಫಾಸ್ಟರ್ ಗೆ ಸರ್ಕಾರ ಎಂದರೆ ಇಷ್ಟವಿರಲಿಲ್ಲ ಅದಲ್ಲದೆ ಒಂದು ಸಮಯದಲ್ಲಿ ಇವರು ಕೂಡ ಆರ್ಮಿಯಲ್ಲಿ ಇದ್ದರು ತುಂಬಾ ಯುದ್ಧಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿರುತ್ತಾರೆ ಈಗ ಜೇಮ್ಸ್ ಫಾಸ್ಟರ್ ಪ್ಲೇನ್ಸ್ ಅನ್ನು ರಿಪೇರ್ ಮಾಡುವುದು ಹಾಗೂ ಪೈಲಟ್ ಆಗಿ ಕೂಡ ವರ್ಕ್ ಮಾಡುತ್ತಿದ್ದ ಡ್ಯಾನ್ ಜೇಮ್ಸ್ ಗೆ ಹೇಳುತ್ತಾನೆ ನನಗೆ ಈ ಕೈಯಲ್ಲಿರುವ ಯಂತ್ರವನ್ನು ತೆಗೆಯಬೇಕು ಅದಕ್ಕೆ ಜೇಮ್ಸ್ ಇದು ತುಂಬಾ ಸುಲಭ ಅಂತ ಹೇಳಿ ಅದನ್ನು ತೆಗೆಯಲು ರೆಡಿ ಮಾಡುತ್ತಿರುತ್ತಾನೆ ಅವಾಗ ಇವರಿಬ್ಬರು ಕೂಡ ಹೀಗೆ ಮಾತನಾಡುತ್ತಿರುವಾಗ ನಮಗೆ ಗೊತ್ತಾಗುತ್ತದೆ ಡ್ಯಾನ್ ಚಿಕ್ಕವನಾಗಿದ್ದಾಗ ಜೇಮ್ಸ್ ಡ್ಯಾನ್ ನ ಅಮ್ಮನನ್ನು ಹಾಗೂ ಅವನನ್ನು ಬಿಟ್ಟು ಹೋಗಿರುತ್ತಾರೆ ಇದರಿಂದಲೇ ಡ್ಯಾನ್ ಗೆ ಅವನ ತಂದೆಯನ್ನು ಕಂಡರೆ ಆಗುತ್ತಿರಲಿಲ್ಲ ಹೀಗೆ ಇವರು ಮಾತನಾಡುತ್ತಿರುವಾಗ ಪಾಸ್ಟ್ ವಿಷಯ ಹೊರಗೆ ಬರುತ್ತಾ ಇರುತ್ತದೆ ಇದರಿಂದ ಡ್ಯಾನ್ ಗೆ ಕೋಪ ಬರುತ್ತದೆ ಹಾಗಾಗಿ ಡ್ಯಾನ್ ಆ ಯಂತ್ರವನ್ನು ತೆಗೆಸದೆ ಅಲ್ಲಿಂದ ಹಾಗೆ ಹೊರಟು ಹೋಗುತ್ತಾನೆ ನಂತರ ಅವನು ಮನೆಗೆ ಹೋಗಿ ಎಮಿಗೆ ಹೇಳುತ್ತಾನೆ ನಾನು ನಿರ್ಧಾರ ತೆಗೆದುಕೊಂಡಿದ್ದೇನೆ ನಾನು ಫ್ಯೂಚರ್ ಗೆ ಹೋಗಿ ಆ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೇನೆ ಎಂದು ಅದನ್ನು ಕೇಳಿ ಎಮಿಗೆ ತುಂಬಾನೇ ಬೇಜಾರಾಗುತ್ತದೆ ಅದಕ್ಕೆ ಅವಳು ಹೇಳುತ್ತಾಳೆ ಇದಕ್ಕೆ ನೀನು ನಿನ್ನ ಮಗಳ ಪರ್ಮಿಷನ್ ಕೇಳಬೇಕಾಗುತ್ತದೆ ಎಂದು ನಂತರ ಡ್ಯಾನ್ ಮ್ಯೂರಿ ಹತ್ತಿರ ಹೋಗಿ ಹೇಳುತ್ತಾನೆ ನಾನು ಸ್ವಲ್ಪ ಸಮಯ ಬೇರೆ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದೇನೆ ಎಂದು ಬಟ್ ಇಲ್ಲಿ ಮ್ಯೂರಿ ತುಂಬಾನೇ ಸ್ಮಾರ್ಟ್ ಆಗಿರುತ್ತಾಳೆ ಅವಳು ಹೇಳುತ್ತಾಳೆ ನನಗೆ ಗೊತ್ತು ನೀವು ಫ್ಯೂಚರ್ ಅಲ್ಲಿ ನಡೆಯುತ್ತಿರುವ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಲು ಹೋಗುತ್ತಿದ್ದೀರಿ ಎಂದು ಇಲ್ಲಿಂದ ಸೀನ್ ಶಿಫ್ಟ್ ಆಗುತ್ತದೆ ನಂತರ ಡ್ಯಾನ್ ರಿಸರ್ಚ್ ಸೆಂಟರ್ ಗೆ ರೀಚ್ ಆಗುತ್ತಾನೆ ಅಲ್ಲಿ ತುಂಬಾ ಜನರು ಇರುತ್ತಾರೆ ನಂತರ ಅಲ್ಲಿ ಅನೌನ್ಸ್ ಮಾಡುತ್ತಾರೆ ಆದಷ್ಟು ಬೇಗ ನಿಮ್ಮನ್ನು ಫ್ಯೂಚರ್ ಗೆ ಕಳಿಸಲಾಗುತ್ತದೆ ಎಂದು ನಂತರ ಇವರಿಗೆ ಎಲ್ಲ ಇನ್ಫಾರ್ಮೇಶನ್ ಕೊಡುತ್ತಾರೆ ನೀವು ಹೇಗೆ ಫ್ಯೂಚರ್ ಅಲ್ಲಿ ಫೈಟ್ ಮಾಡಬೇಕು ಯಾರೊಂದಿಗೆ ಫೈಟ್ ಮಾಡಬೇಕೆಂದು ಇವರಿಗೆ ಫ್ಯೂಚರ್ ಅಲ್ಲಿ ಇರುವ ಏಲಿಯನ್ಸ್ ವೈಟ್ ಸ್ಪೈಕ್ಸ್ ಗಳೊಂದಿಗೆ ಫೈಟ್ ಮಾಡಲು ಇರುತ್ತದೆ ಇದರ ನಡುವೆ ಡ್ಯಾನ್ ನ ಫ್ರೆಂಡ್ಶಿಪ್ ಒಂದು ವ್ಯಕ್ತಿಯೊಂದಿಗೆ ಆಗುತ್ತದೆ ಅವನ ಹೆಸರು ಚಾರ್ಲಿ ಚಾರ್ಲಿ ವಾತಾವರಣ ಶಾಸ್ತ್ರದಲ್ಲಿ PhD ಮಾಡಿರುತ್ತಾನೆ ಇವರಿಬ್ಬರು ಕೂಡ ಬೇರೆ ಬೇರೆ ಟಾಪಿಕ್ ಮೇಲೆ ಮಾತನಾಡುತ್ತಿರುತ್ತಾರೆ ಚಾರ್ಲಿ ಡ್ಯಾನ್ ಗೆ ಹೇಳುತ್ತಾನೆ ನೀನು ಇಲ್ಲಿ ನೋಟಿಸ್ ಮಾಡು ಇಲ್ಲಿ ಇರುವವರೆಲ್ಲರೂ 40 ಏಜ್ನ ಮೇಲೆ ಇರುವವರು ಅಂತವರನ್ನ ಮಾತ್ರ ಚೂಸ್ ಮಾಡಿದ್ದಾರೆ ಇದರ ಅರ್ಥ ಏನೆಂದರೆ 30 ವರ್ಷದ ನಂತರದ ಸಮಯಕ್ಕೆ ನಮ್ಮನ್ನ ಕಳಿಸುತ್ತಿದ್ದಾರೆ ಏಕೆಂದರೆ ಮೇಬಿ 30 ವರ್ಷದ ನಂತರ ನಾವೆಲ್ಲರೂ ಸತ್ತಿರುತ್ತೇವೆ ಹಾಗಾಗಿ ಭವಿಷ್ಯದಲ್ಲಿ ನಮ್ಮನ್ನ ನಾವೇ ಮೀಟ್ ಆಗಬಾರದೆಂದು ನಮ್ಮನ್ನ ಚೂಸ್ ಮಾಡಿದ್ದಾರೆ ಅಷ್ಟರಲ್ಲಿ ಅಲ್ಲಿ ಒಂದು ಹುಡುಗಿ ಕ್ವೆಶ್ಚನ್ ಕೇಳುತ್ತಾಳೆ ನಮಗೆ ಗೊತ್ತಿದೆ ನಮ್ಮ ಶತ್ರುಗಳು ಯಾರೆಂದು ಯಾಕೆ ನಾವು ಆ ಟೈಮಿಗೆ ಹೋಗಿ ಅವರನ್ನ ಸಾಯಿಸಬಾರದೆಂದು ಅದಕ್ಕೆ ಅಲ್ಲಿರುವ ಇನ್ಚಾರ್ಜ್ ಹೇಳುತ್ತಾರೆ ನಮ್ಮಲ್ಲಿ ಕೇವಲ ಬೇಕಾಗಿರುವ ಟೆಕ್ನಾಲಜೀಸ್ ಮಾತ್ರ ಇರೋದು ಅದಲ್ಲದೆ ಟೈಮ್ ಮಿಷನ್ ಕೂಡ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತದೆ ನಾವು ಓನ್ಲಿ 30 ವರ್ಷದ ನಂತರ ಸಮಯಕ್ಕೆ ಹೋಗಬಹುದು ಮತ್ತು ಆ ಸಮಯದಿಂದ ವಾಪಸ್ ಬರಬಹುದು ನಿಮಗೆ ಡೈಲಿ ಟ್ರೈನಿಂಗ್ ಕೊಡಲಾಗುತ್ತದೆ ಮತ್ತೆ 7 ದಿನದ ನಂತರ ನಿಮ್ಮನ್ನು ಫ್ಯೂಚರ್ ಗೆ ಕಳಿಸಲಾಗುತ್ತದೆ ನಂತರ ಎಲ್ಲರೂ ನೈಟ್ ಹೀಗೇನೆ ಮಾತನಾಡುತ್ತಿರುತ್ತಾರೆ ಅವಾಗ ರೆಡ್ ಅಲರ್ಟ್ ಅಲಾರ್ಮ್ ಆನ್ ಆಗುತ್ತದೆ ಅದಕ್ಕೆ ಡ್ಯಾನ್ ಹಾರ್ಟ್ ಹತ್ತಿರ ಕೇಳುತ್ತಾನೆ ಇಲ್ಲಿ ಏನಾಗುತ್ತಿದೆ ಎಂದು ಅದಕ್ಕೆ ಹಾರ್ಟ್ ಹೇಳುತ್ತಾಳೆ ಫ್ಯೂಚರ್ ಅಲ್ಲಿ ನಮ್ಮ ಕೆಲವು ಲ್ಯಾಬ್ ಗಳು ಇದ್ದವು ಆದರೆ ಈಗ ಕೇವಲ ಒಂದೇ ಲ್ಯಾಬ್ ಉಳಿದಿದೆ ಆ ಲ್ಯಾಬ್ ಅಲ್ಲಿ ರಿಸರ್ಚ್ ನಡೆಯುತ್ತಿದೆ ಹೇಗೆ ಆ ಏಲಿಯನ್ಸ್ ಅನ್ನು ಸಾಯಿಸೋದು ಅಂತ ಬಟ್ ಈಗ ಆ ಲ್ಯಾಬ್ ಮೇಲೆ ಏಲಿಯನ್ಸ್ ಅಟ್ಯಾಕ್ ಮಾಡಿದ್ದಾರೆ ನಮಗೆ ಆ ಲ್ಯಾಬ್ ಅನ್ನು ಸೇವ್ ಮಾಡಲು ನಿಮ್ಮ ಸಹಾಯ ಬೇಕಾಗಿದೆ ಎಂದು ಹೇಳುತ್ತಾಳೆ ನಂತರ ಮೆಲ್ಲ ಮೆಲ್ಲನೆ ಎಲ್ಲರನ್ನು ಫ್ಯೂಚರ್ ಗೆ ಕಳಿಸಲಾಗುತ್ತದೆ ಅಷ್ಟರಲ್ಲಿ ಅಲ್ಲಿಯ ಸಿಸ್ಟಮ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತದೆ ಆಕ್ಚುಲಿ ಇವರನ್ನೆಲ್ಲ ನೆಲದ ಮೇಲೆ ಲ್ಯಾಂಡ್ ಮಾಡಲು ಇರುತ್ತದೆ ಬಟ್ ಸಿಸ್ಟಮ್ ನ ಪ್ರಾಬ್ಲಮ್ ನಿಂದ ಅವರನ್ನು ಆಕಾಶದ ಮೇಲೆ ಬಿಟ್ಟು ಬಿಡುತ್ತಾರೆ ಇದರಿಂದ ಎಲ್ಲರೂ ಕೆಳಗೆ ಬೀಳುತ್ತಾರೆ ಹಾಗೂ ಅದರಲ್ಲಿ ಕೆಲವರು ಸಾವನ್ನಪ್ಪುತ್ತಾರೆ ಬಟ್ ಡ್ಯಾನ್ ನ ಅದೃಶ್ಯ ಚೆನ್ನಾಗಿರುತ್ತದೆ ಆತ ಹೋಗಿ ಸ್ವಿಮ್ಮಿಂಗ್ ಪೂಲ್ ನ ಮೇಲೆ ಬೀಳುತ್ತಾನೆ ಇದು ನಾವು ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ದೃಶ್ಯ ಡ್ಯಾನ್ ಅಲ್ಲಿಗೆ ರೀಚ್ ಆದಾಗ ಆತನಿಗೆ ಒಂದು ಹುಡುಗಿಯ ಮೆಸೇಜ್ ಬರುತ್ತದೆ ಆ ಹುಡುಗಿ ಅಲ್ಲಿಯ ಕರ್ನಲ್ ಆಗಿರುತ್ತಾಳೆ ಅವಳು ಡ್ಯಾನ್ ಗೆ ಹೇಳುತ್ತಾಳೆ
ನಿನಗೆ ಆರ್ಮಿಯಲ್ಲಿದ್ದು ಎಕ್ಸ್ಪೀರಿಯೆನ್ಸ್ ಇದೆ, ಸೊ ನೀನು ಟೀಮ್ ಅನ್ನು ಲೀಡ್ ಮಾಡು. ನಿಮ್ಮ ಹತ್ತಿರವೇ ಒಂದು ಲ್ಯಾಬ್ ಇದೆ, ಅಲ್ಲಿ ಕೆಲವು ನಮ್ಮ ಟೀಮ್ಮೇಟ್ಸ್ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಅವರ ಮೇಲೆ ವೈಟ್ ಸ್ಪೆಕ್ಸ್ ಅಟ್ಯಾಕ್ ಮಾಡಿದ್ದಾರೆ. ಸೊ ನಿನ್ನ ಇಡೀ ಟೀಮನ್ನು ಕರೆದುಕೊಂಡು ಹೋಗಿ ಅವರ ಹತ್ತಿರ ರೀಚ್ ಆಗು, ಏಕೆಂದರೆ ಅವರ ಬಳಿ ನಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಮಾಹಿತಿಗಳಿವೆ. ಸೊ ಅವರನ್ನು ಹೇಗಾದರೂ ಮಾಡಿ ಸೇವ್ ಮಾಡಿಕೊಂಡು ಕರೆದುಕೊಂಡು ಬನ್ನಿ. ಅದನ್ನು ಕೇಳಿ ಡ್ಯಾನ್ ಟೀಮ್ನ ಮೆಂಬರ್ಸನ್ನು ಕರೆದುಕೊಂಡು ಆ ಲ್ಯಾಬ್ನ ಬಳಿ ಹೋಗುತ್ತಾನೆ. ಅಲ್ಲಿ ಒಳಗೆ ಹೋಗಿ ನೋಡಿದಾಗ ವೈಟ್ ಸ್ಪೈಕ್ನ ಡೆಡ್ ಬಾಡಿಗಳು ಇರುತ್ತವೆ. ಆವಾಗ ನಾವು ಒಂದು ವ್ಯಕ್ತಿಯನ್ನು ನೋಡುತ್ತೇವೆ. ಆತ ಆ ಏಲಿಯನ್ಸ್ನ ಹಲ್ಲುಗಳನ್ನು ಸೇಫಾಗಿ ತೆಗೆದು ಇಟ್ಟುಕೊಳ್ಳುತ್ತಾನೆ. ಆ ವ್ಯಕ್ತಿಯ ಹೆಸರು ಡೋರಿಯನ್. ಡೋರಿಯನ್ ಎರಡು ಸಲ ಫ್ಯೂಚರಿಗೆ ಬಂದು ಹೋಗಿರುತ್ತಾನೆ, ಈಗ ಮೂರನೇ ಸಲ ಫ್ಯೂಚರಿಗೆ ಬಂದಿರುತ್ತಾನೆ. ನಂತರ ಅವರೆಲ್ಲರೂ ಹಾಗೆಯೇ ಹೋಗುತ್ತಿರುವಾಗ ಅವರಿಗೆ ಅಲ್ಲಿ ತುಂಬ ಡೆಡ್ ಬಾಡೀಸ್ ನೋಡಲು ಸಿಗುತ್ತವೆ. ನಂತರ ಡ್ಯಾನ್ ಕರ್ನಲ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳುತ್ತಾನೆ, ನಿನ್ನ ಟೀಮ್ ಮೆಂಬರ್ಸ್ ಎಲ್ಲರೂ ಸತ್ತಿದ್ದಾರೆ ಎಂದು. ಅದನ್ನು ಕೇಳಿ ಕರ್ನಲ್ಗೆ ಟೆನ್ಷನ್ ಆಗುತ್ತದೆ ಮತ್ತು ಹೇಳುತ್ತಾಳೆ, ಆ ಲ್ಯಾಬಲ್ಲಿ ಎಷ್ಟು ಹಾರ್ಡ್ ಡ್ರೈವ್ಸ್ ಇದೆ ಅದನ್ನೆಲ್ಲ ತೆಗೆದುಕೊಂಡು ಬೇಗ ಅಲ್ಲಿಂದ ಹೊರಡಿ ಎಂದು. ನಂತರ ಇವರೆಲ್ಲರೂ ಆ ಹಾರ್ಡ್ ಡ್ರೈವ್ಸನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಇವರಿಗೆ ಏನೋ ಸೌಂಡ್ ಕೇಳಿ ಬರುತ್ತದೆ. ಅದು ಏನೆಂದು ನೋಡಲು ಹೋದಾಗ ಅದು ಆ ಏಲಿಯನ್ಸ್ ವೈಟ್ ಸ್ಪೆಕ್ಸ್ ಆಗಿರುತ್ತದೆ. ಇವರು ಮೊದಲ ಬಾರಿಗೆ ವೈಟ್ ಸ್ಪೆಕ್ಸನ್ನು ನೋಡಿರುತ್ತಾರೆ. ಅಷ್ಟರಲ್ಲಿ ಆ ವೈಟ್ ಸ್ಪೆಕ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರನ್ನೂ ಸಾಯಿಸುತ್ತಾ ಬರುತ್ತದೆ. ಆಗ ಇನ್ನೊಂದು ಸೈಡ್ ಒಂದು ಸೇನೆ ಬಾಂಬ್ಗಳೊಂದಿಗೆ ಬರುತ್ತಾರೆ, ಏಕೆಂದರೆ ಅಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿ ಎಲ್ಲ ವೈಟ್ ಸ್ಪೆಕ್ಸನ್ನು ಸಾಯಿಸಲು. ಡ್ಯಾನ್ನ ಉಳಿದ ಟೀಮ್ಮೇಟ್ಸ್ಗೆ ಹೇಳಲಾಗುತ್ತದೆ ಅಲ್ಲಿಂದ ಬೇಗ ಹೊರಡಿ ಎಂದು. ಇವರು ಅದರ ಪ್ರಕಾರ ಅಲ್ಲಿಂದ ಓಡಿ ಹೋಗುತ್ತಾರೆ. ಅವರು ಓಡಿ ಹೋಗುತ್ತಿರುವಾಗ ಅವರ ಹಿಂದೆ ತುಂಬ ವೈಟ್ ಸ್ಪೈಕ್ಸ್ ಅವರನ್ನು ಸಾಯಿಸಲೆಂದು ಅವರನ್ನು ಫಾಲೋ ಮಾಡಿಕೊಂಡು ಹೋಗುತ್ತಿರುವಾಗ ಪ್ಲೇನಿನಿಂದ ಬಾಂಬ್ಸನ್ನು ಬಿಟ್ಟು ಅಲ್ಲಿ ದೊಡ್ಡ ರೀತಿಯಲ್ಲಿ ಬ್ಲಾಸ್ಟ್ ಮಾಡಿಸುತ್ತಾರೆ. ನಂತರ ಎಲ್ಲರೂ ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ನಂತರ ಡ್ಯಾನ್ ತನ್ನ ಕಣ್ಣನ್ನು ಓಪನ್ ಮಾಡಿದಾಗ ಆತ ಒಂದು ಕ್ಯಾಂಪಲ್ಲಿ ಇರುತ್ತಾನೆ. ಅಲ್ಲಿ ಕೇವಲ ಚಾರ್ಲಿ ಮಾತ್ರ ಅವನೊಂದಿಗೆ ಇರುತ್ತಾನೆ. ನಂತರ ಇವರು ಹೊರಗೆ ಬರುವಾಗ ಇವರು ಡೋರಿಯನ್ನನ್ನು ನೋಡುತ್ತಾರೆ. ಇವರಿಬ್ಬರು ಡೋರಿಯನ್ ಬಳಿ ಹೋಗಿ ಕೇಳುತ್ತಾರೆ, ಬಾಕಿ ಉಳಿದ ಟೀಮ್ಮೇಟ್ಸ್ ಎಲ್ಲಿದ್ದಾರೆ ಎಂದು. ಅದಕ್ಕೆ ಡೋರಿಯನ್ ಹೇಳುತ್ತಾನೆ, ಅವರೆಲ್ಲರೂ ಸತ್ತು ಹೋದರು. ಅದನ್ನು ಕೇಳಿ ಇವರಿಗೆ ತುಂಬಾ ಬೇಜಾರಾಗುತ್ತದೆ. ಇವರು ಡೋರಿಯನ್ಗೆ ಕೇಳುತ್ತಾರೆ, ನೀನು ಏಕೆ ಮೂರನೇ ಸಲ ಫ್ಯೂಚರಿಗೆ ಬಂದೆ ಎಂದು. ಅದಕ್ಕೆ ಡೋರಿಯನ್ ಹೇಳುತ್ತಾನೆ, ನನಗೆ ಕ್ಯಾನ್ಸರ್ ಇದೆ, ಆದಷ್ಟು ಬೇಗ ನಾನು ಸಾಯುತ್ತೇನೆ, ನನ್ನ ಸಾವು ಒಂದು ಒಳ್ಳೆಯ ಕೆಲಸದಿಂದ ಆಗಲಿ ಎಂದು ಬಂದೆ. ನಂತರ ಡ್ಯಾನನ್ನು ಕರ್ನಲ್ ಮೀಟ್ ಮಾಡಲು ಕರೆದಿರುತ್ತಾಳೆ. ಡ್ಯಾನ್ ಕರ್ನಲ್ ಹತ್ತಿರ ರೀಚ್ ಆಗುತ್ತಾನೆ. ಇಲ್ಲಿ ಕರ್ನಲ್ ಡ್ಯಾನ್ಗೆ ಧನ್ಯವಾದಗಳನ್ನು ಹೇಳುತ್ತಾಳೆ, ಏಕೆಂದರೆ ಅವರಿಗೆ ಬೇಕಾಗಿದ್ದ ಇಂಪಾರ್ಟೆಂಟ್ ಮಾಹಿತಿಯನ್ನು ಸೇಫಾಗಿ ಅವರ ಹತ್ತಿರ ರೀಚ್ ಮಾಡಿಸಿದ್ದಕ್ಕೆ. ನಂತರ ಅವರು ಹೀಗೇನೆ ಮಾತನಾಡುವಾಗ ಕರ್ನಲ್ನ ಪೂರ್ತಿ ಹೆಸರು ಡ್ಯಾನ್ಗೆ ಗೊತ್ತಾಗುತ್ತದೆ. ಅವಳ ಪೂರ್ತಿ ಹೆಸರು ಮ್ಯೂರಿ ಫಾಸ್ಟರ್ ಎಂದು. ಅಂದರೆ ಆ ಕರ್ನಲ್ ಬೇರೆ ಯಾರೂ ಅಲ್ಲ, ಡ್ಯಾನ್ನ ಮಗಳಾಗಿರುತ್ತಾಳೆ. ಇದರಿಂದ ಡ್ಯಾನ್ಗೆ ತುಂಬಾ ಖುಷಿಯಾಗುತ್ತದೆ, ಪ್ರೌಡ್ ಫೀಲ್ ಮಾಡುತ್ತಾನೆ. ಆದರೆ ಮ್ಯೂರಿಗೆ ಡ್ಯಾನ್ ಅವಳ ತಂದೆ ಎಂದು ಗೊತ್ತಾದಾಗ ಅವಳಿಗೆ ಸ್ವಲ್ಪವೂ ಕೂಡ ಇಷ್ಟವಾಗಲ್ಲ. ಅವಳು ಡ್ಯಾನನ್ನು ಹೇಟ್ ಮಾಡುತ್ತಿದ್ದಳು. ಮ್ಯೂರಿ ಡ್ಯಾನ್ಗೆ ಹೇಳುತ್ತಾಳೆ, ನಿಮ್ಮನ್ನು ಇಲ್ಲಿ ಕರೆದಿರುವುದು ನೀವು ನನ್ನ ತಂದೆ ಅಂತ ಅಲ್ಲ, ಏಕೆಂದರೆ ನಮಗೆ ನಿಮ್ಮ ಅಗತ್ಯವಿದೆ, ಹಾಗಾಗಿ ನಿಮ್ಮನ್ನು ಇಲ್ಲಿಗೆ ಕರೆದಿರುವುದು ಎಂದು ಹೇಳುತ್ತಾಳೆ. ನಂತರ ಮ್ಯೂರಿ ಅವಳ ನೆಕ್ಸ್ಟ್ ಮಿಷನ್ ಬಗ್ಗೆ ಡ್ಯಾನ್ಗೆ ಹೇಳುತ್ತಾಳೆ, ನಾವು ಆದಷ್ಟು ಬೇಗ ವೈಟ್ ಸ್ಪೆಕ್ಸ್ ಇರುವ ಪ್ಲೇಸ್ಗೆ ಹೋಗಲಿದ್ದೇವೆ, ಅಲ್ಲಿ ನಮಗೆ ಕೇವಲ ಮಾದ ವೈಟ್ ಸ್ಪೆಕ್ಸ್ ಮಾತ್ರ ಸಿಗುತ್ತವೆ. ಆ ಮಾದ ವೈಟ್ ಸ್ಪೆಕ್ಸ್ ಹೆಚ್ಚಿನ ಮಟ್ಟದಲ್ಲಿ ಏಲಿಯನ್ಸ್ಗಳಿಗೆ ಜನ್ಮ ಕೊಡುತ್ತವೆ, ಬಾಕಿ ಉಳಿದ ವೈಟ್ ಸ್ಪೆಕ್ಸ್ ಅವುಗಳನ್ನು ಪ್ರೊಟೆಕ್ಟ್ ಮಾಡುತ್ತವೆ. ಅದರಲ್ಲಿ ನಮಗೆ ಒಂದು ಮಾದ ವೈಟ್ ಸ್ಪೈಕನ್ನು ಹಿಡಿಯಬೇಕು, ಏಕೆಂದರೆ ಮಾದ ವೈಟ್ ಸ್ಪೈಕ್ನ ಬ್ಲಡ್ಡನ್ನು ಯೂಸ್ ಮಾಡಿ ಟಾಕ್ಸಿನ್ಸನ್ನು ಕ್ರಿಯೇಟ್ ಮಾಡಲು, ಏಕೆಂದರೆ ಅದರಿಂದ ನಮಗೆ ಏಲಿಯನ್ಸ್ ವಿರುದ್ಧ ಹೋರಾಡಲು ಸಹಾಯವಾಗುತ್ತದೆ. ನಂತರ ಇವರು ವೈಟ್ ಸ್ಪೈಕ್ಸ್ ಇರುವ ಲೊಕೇಶನ್ಗೆ ಹೋಗುತ್ತಾ ಇರುತ್ತಾರೆ. ಆಗ ಮ್ಯೂರಿ ಡ್ಯಾನ್ಗೆ ಹೇಳುತ್ತಾಳೆ, ನಮಗೆ ಇನ್ನೂವರೆಗೂ ಗೊತ್ತಾಗಲಿಲ್ಲ ಈ ವೈಟ್ ಸ್ಪೆಕ್ಸ್ ಹೇಗೆ ಇಲ್ಲಿಗೆ ಬಂದವೆ ಎಂದು. ನಮಗೆ ಯಾವುದೇ ರೀತಿಯ ಸ್ಪೇಸ್ಶಿಪ್ ನೋಡಲು ಸಿಗಲಿಲ್ಲ, ಮೆಲ್ಲ ಮೆಲ್ಲನೆ ಇವುಗಳ ಸಂತತಿ ಜಾಸ್ತಿಯಾಯಿತು. ನಂತರ ಇವುಗಳು ಜನರನ್ನು ಅವುಗಳ ಆಹಾರವನ್ನಾಗಿ ಮಾಡಿಕೊಂಡವು, ಬಟ್ ನಾವು ಹೇಗಾದರೂ ಮಾಡಿ ಇವುಗಳನ್ನು ನಾಶ ಮಾಡಲು ದಾರಿಯನ್ನು ಹುಡುಕಲೇಬೇಕು. ನಂತರ ಇವರು ಆ ವೈಟ್ ಸ್ಪೆಕ್ಸ್ ಇರುವ ಲೊಕೇಶನ್ಗೆ ರೀಚ್ ಆಗುತ್ತಾರೆ. ಮ್ಯೂರಿ ಡ್ಯಾನ್ಗೆ ಅಲ್ಲಿಯೇ ಇರಲು ಹೇಳಿ ಇವಳು ವೈಟ್ ಸ್ಪೆಕ್ಸ್ ಇರುವ ಗುಹೆಯೊಳಗೆ ಹೋಗುತ್ತಾಳೆ. ಕೆಳಗಡೆ ಎಲ್ಲರೂ ಆ ಮಾದ ವೈಟ್ ಸ್ಪೆಕ್ಸನ್ನು ಹಿಡಿಯಲು ಟ್ರೈ ಮಾಡುತ್ತಿರುತ್ತಾರೆ. ಆಗ ಮ್ಯೂರಿ ಕೂಡ ಅವರಿಗೆ ಹೆಲ್ಪ್ ಮಾಡುತ್ತಿರುತ್ತಾಳೆ. ಆಗ ಮೇಲೆ ಇದ್ದ ಡ್ಯಾನ್ಗೆ ಉಳಿದ ವೈಟ್ ಸ್ಪೆಕ್ಸ್ ಅಲ್ಲಿಗೆ ಬರುವುದನ್ನು ನೋಡುತ್ತಾನೆ. ಏಲಿಯನ್ಸ್ಗಳಿಗೆ ಗೊತ್ತಾಗಿದೆ ಇವರು ಮಾದ ವೈಟ್ ಸ್ಪೆಕ್ಸನ್ನು ಹಿಡಿಯಲು ಬಂದಿದ್ದಾರೆ ಎಂದು. ನಂತರ ಡ್ಯಾನ್ ಕೆಳಗೆ ಬಂದು ಕೆಲವು ವೈಟ್ ಸ್ಪೆಕ್ಸನ್ನು ಸಾಯಿಸುತ್ತಾನೆ. ನಂತರ ಅವನು ಮ್ಯೂರಿ ಹಾಗೂ ಅವಳ ಟೀಮ್ಮೇಟ್ಸ್ಗೆ ಆ ಮಾದ ವೈಟ್ ಸ್ಪೆಕ್ಸನ್ನು ಹಿಡಿಯಲು ಹೆಲ್ಪ್ ಮಾಡುತ್ತಾನೆ. ಕೊನೆಗೆ ಅವರು ಹೇಗಾದರೂ ಮಾಡಿ ಆ ವೈಟ್ ಸ್ಪೈಕನ್ನು ಹಿಡಿದು ಕೇಜ್ ಒಳಗೆ ಹಾಕಿ ಹೆಲಿಕಾಪ್ಟರ್ ಮೂಲಕ ಅದನ್ನು ಕೊಂಡೊಯ್ಯುತ್ತಾರೆ. ಆದರೆ ಬೇರೆ ಉಳಿದ ಹೆಲಿಕಾಪ್ಟರನ್ನು ವೈಟ್ ಸ್ಪೆಕ್ಸ್ ನಾಶ ಮಾಡಿರುತ್ತದೆ. ಹಾಗಾಗಿ ಮ್ಯೂರಿ ಹಾಗೂ ಡ್ಯಾನ್ ಒಂದು ಗಾಡಿಯಲ್ಲಿ ಕುಳಿತುಕೊಂಡು ಹೋಗುತ್ತಾರೆ. ನಂತರ ಅವರು ಒಂದು ಸಮುದ್ರದ ಬಳಿ ಹೋಗಿ ನಿಲ್ಲುತ್ತಾರೆ. ಇಲ್ಲಿ ಮ್ಯೂರಿ ಡ್ಯಾನ್ನ ಮೇಲೆ ಕೋಪಗೊಂಡಿರುತ್ತಾಳೆ, ಏಕೆಂದರೆ ಅವಳು ಡ್ಯಾನ್ಗೆ ಕೆಳಗೆ ಬರಬೇಡ ಎಂದು ಹೇಳಿ ವಾರ್ನ್ ಮಾಡಿರುತ್ತಾಳೆ. ಆದರೂ ಕೂಡ ಡ್ಯಾನ್ ಕೆಳಗೆ ಹೋಗಿದ್ದ, ಅದಕ್ಕೆ ಮ್ಯೂರಿ ಕೋಪದಲ್ಲಿರುತ್ತಾಳೆ. ಅದಕ್ಕೆ ಡ್ಯಾನ್ ಹೇಳುತ್ತಾನೆ,
ನನಗೆ ನನ್ನ ಮಗಳು ಸಾಯುವುದನ್ನು ನೋಡಲು ಇಷ್ಟವಿಲ್ಲ, ಅದಕ್ಕೆ ಸೇವ್ ಮಾಡಲು ಬಂದೆ ಎಂದು. ನಂತರ ಡ್ಯಾನ್ ಅವಳ ಹತ್ತಿರ ಕೇಳುತ್ತಾನೆ, ಯಾಕೆ ನೀನು ನನ್ನನ್ನು ಇಷ್ಟು ಹೇಟ್ ಮಾಡುತ್ತಿದ್ದೆ ಎಂದು. ಅದಕ್ಕೆ ಮ್ಯೂರಿ ಹೇಳುತ್ತಾಳೆ, ಏಕೆಂದರೆ ನೀವು ನಮ್ಮನ್ನು ಬಿಟ್ಟು ಹೋದ್ರಿ. ನಾನು 11 ವರ್ಷದವಳಾಗಿದ್ದಾಗ ನನ್ನನ್ನು ಹಾಗೂ ಅಮ್ಮನನ್ನು ಬಿಟ್ಟು ಹೋದ್ರಿ. ನಾನು 14 ವರ್ಷದವಳಾಗಿದ್ದಾಗ ನೀವು ಅಮ್ಮನೊಂದಿಗೆ ಡಿವೋರ್ಸ್ ತೆಗೆದುಕೊಂಡಿರಿ. ನಂತರ ನಾನು 16 ವರ್ಷದವಳಾಗಿದ್ದಾಗ ನಿಮ್ಮನ್ನು ಹಾಸ್ಪಿಟಲಲ್ಲಿ ನೋಡಿದೆ, ಅದೇ ಟೈಮಲ್ಲಿ ನಿಮ್ಮ ಮರಣವಾಯಿತು ಎಂದು ಹೇಳಿ ಮ್ಯೂರಿ ತುಂಬ ಎಮೋಷನಲ್ ಆಗುತ್ತಾಳೆ. ನಂತರ ಇವರೆಲ್ಲರೂ ಅಲ್ಲಿಂದ ಲಾಸ್ಟ್ ಉಳಿದಿರುವ ಲ್ಯಾಬ್ಗೆ ಹೋಗುತ್ತಾರೆ. ಆ ಲ್ಯಾಬ್ ನೀರಿನ ನಡುವೆ ಇರುತ್ತದೆ. ಇಲ್ಲಿ ಇವರು ಆ ಮಾದರ್ ವೈಟ್ ಸ್ಪೈಕ್ಸನ್ನು ಕಟ್ಟಿ ಹಾಕಿ ಅದರ ಮೇಲೆ ರಿಸರ್ಚ್ ಮಾಡುತ್ತಾ ಇರುತ್ತಾರೆ. ಮ್ಯೂರಿ ಆ ವೈಟ್ ಸ್ಪೈಕ್ದು ಬ್ಲಡ್ ತೆಗೆದುಕೊಂಡು ಅದರ ಮೇಲೆ ರಿಸರ್ಚ್ ಮಾಡುತ್ತಾಳೆ. ಆಗ ಡ್ಯಾನ್ ಅಲ್ಲಿಗೆ ಬರುತ್ತಾನೆ. ಆಗ ಮ್ಯೂರಿ ಹೇಳುತ್ತಾಳೆ, ನಾವು ಟಾಕ್ಸಿನ್ ರೆಡಿ ಮಾಡಿದರೂ ಕೂಡ ನಾವು ಎಲ್ಲ ವೈಟ್ ಸ್ಪೈಕ್ಸನ್ನು ಸಾಯಿಸಲು ಸಾಧ್ಯವಿಲ್ಲ, ಏಕೆಂದರೆ ಇಂತಹ ಸುಮಾರು ಟಾಕ್ಸಿನ್ಸನ್ನು ಮಾಡಲು ನಮ್ಮ ಹತ್ತಿರ ಫೆಸಿಲಿಟೀಸ್ ಇಲ್ಲ. ಹಾಗಾಗಿ ಟಾಕ್ಸಿನ್ ರೆಡಿಯಾದ ನಂತರ ನೀವು ನಿಮ್ಮ ಮೊದಲಿನ ಟೈಮ್ಗೆ ರಿಟರ್ನ್ ಹೋಗಬೇಕಾಗುತ್ತದೆ ಹಾಗೂ ಈ ಟಾಕ್ಸಿನ್ನ ತುಂಬ ಕಾಪೀಸನ್ನು ಮಾಡಬೇಕಾಗುತ್ತದೆ. ಮತ್ತು ಯಾವಾಗ ಏಲಿಯನ್ಸ್ ಬಂದು ಅಟ್ಯಾಕ್ ಮಾಡುತ್ತವೆಯಾ, ಅದರ ಮೊದಲೇ ನಾವು ಅವುಗಳನ್ನು ನಾಶ ಮಾಡೋ ಟಾಕ್ಸಿನ್ಸನ್ನು ರೆಡಿ ಮಾಡಬೇಕು. ಅದಕ್ಕೆ ಡ್ಯಾನ್ ಹೇಳುತ್ತಾನೆ, ನನ್ನನ್ನೇ ಯಾಕೆ ಚೂಸ್ ಮಾಡಿದ್ದೆ ಎಂದು. ಅದಕ್ಕೆ ಮ್ಯೂರಿ ಹೇಳುತ್ತಾಳೆ, ಏಕೆಂದರೆ ನೀವು ನನ್ನ ತಂದೆ, ನನಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ, ನಿಮಗೆ ಕೊಟ್ಟ ಕೆಲಸವನ್ನು ಕಂಪ್ಲೀಟ್ ಮಾಡುತ್ತೀರಾ ಎಂದು. ನಂತರ ಮ್ಯೂರಿ ರಿಸರ್ಚ್ ಶುರು ಮಾಡುತ್ತಾಳೆ. ತುಂಬ ಪ್ರಯತ್ನಗಳ ನಂತರ ಅವಳ ರಿಸರ್ಚ್ಗೆ ಸಫಲತೆ ಸಿಗುತ್ತದೆ. ಟಾಕ್ಸಿನನ್ನು ಮಾಡಿ ಡ್ಯಾನ್ಗೆ ಕೊಟ್ಟು ಹೇಳುತ್ತಾಳೆ, ನೀವು ಈಗ ನಿಮ್ಮ ಸಮಯಕ್ಕೆ ಹೋಗಬೇಕೆಂದು. ಆದರೆ ಡ್ಯಾನ್ ಹೇಳುತ್ತಾನೆ, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಎಂದು. ಮ್ಯೂರಿ ಡ್ಯಾನ್ಗೆ ತುಂಬ ರಿಕ್ವೆಸ್ಟ್ ಮಾಡುತ್ತಾಳೆ. ಅದಕ್ಕೆ ಡ್ಯಾನ್ ಹೇಳುತ್ತಾನೆ, ಓಕೆ ನಾನು ಹೋಗುತ್ತೇನೆ, ಬಟ್ ಅಗೇನ್ ನಾನು ವಾಪಸ್ ಬರುತ್ತೇನೆ ನಿನ್ನನ್ನು ಸೇವ್ ಮಾಡಲು. ಅಷ್ಟರಲ್ಲಿ ಮಾದರ್ ವೈಟ್ ಸ್ಪೈಕಿಗೆ ಎಚ್ಚರವಾಗುತ್ತದೆ. ಅದು ಜೋರಾಗಿ ಸೌಂಡ್ ಮಾಡಲು ಶುರು ಮಾಡುತ್ತದೆ. ನಂತರ ಮೆಲ್ಲ ಮೆಲ್ಲನೆ ಎಲ್ಲ ವೈಟ್ ಸ್ಪೈಕ್ಸ್ ಆ ಲ್ಯಾಬ್ನ ಹತ್ತಿರ ಬರುತ್ತವೆ. ನಂತರ ಡ್ಯಾನನ್ನು ಅವನ ಸಮಯಕ್ಕೆ ಕಳಿಸಲು ರೆಡಿ ಮಾಡುತ್ತಾರೆ. ನಂತರ ಮ್ಯೂರಿ ಡ್ಯಾನನ್ನು ಸೇವ್ ಮಾಡಿಕೊಂಡು ಅವನನ್ನು ಕರೆದುಕೊಂಡು ಹೋಗುತ್ತಾಳೆ. ಆವಾಗ ಒಂದು ವೈಟ್ ಸ್ಪೈಕ್ಸ್ ಅವಳ ಮೇಲೆ ಅಟ್ಯಾಕ್ ಮಾಡುತ್ತದೆ. ಅದನ್ನು ನೋಡಿ ಡ್ಯಾನ್ ಹೇಳುತ್ತಾನೆ, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಎಂದು. ಅದನ್ನು ಕೇಳಿ ಮ್ಯೂರಿ ತುಂಬಾ ಇಮೋಷನಲ್ ಆಗುತ್ತಾಳೆ. ಅವಳು ಡ್ಯಾನ್ ಹತ್ತಿರ ಸಾರಿ ಕೇಳುತ್ತಾಳೆ, ನನ್ನನ್ನು ಕ್ಷಮಿಸಿ, ನಿಮಗೆ ನಾನು ಏನೇನೋ ಹೇಳಿದ್ದೆ, ನಾನು ಕೂಡ ನಿಮ್ಮನ್ನು ತುಂಬ ಇಷ್ಟಪಡುತ್ತೇನೆ ಎಂದು. ಅಷ್ಟರಲ್ಲಿ ಒಂದು ವೈಟ್ ಸ್ಪೈಕ್ಸ್ ಮ್ಯೂರಿಯನ್ನು ಕೆಳಗೆ ಹಿಡಿದುಕೊಳ್ಳುತ್ತದೆ. ಅವಳನ್ನು ಸೇವ್ ಮಾಡಲೆಂದು ಡ್ಯಾನ್ ಕೂಡ ಕೆಳಗೆ ಹಾರುತ್ತಾನೆ. ಅಷ್ಟರಲ್ಲಿ ಟೈಮ್ ಮೆಷಿನ್ ಆಕ್ಟಿವೇಟ್ ಆಗುತ್ತದೆ. ಡ್ಯಾನ್ ಅವನ ಸಮಯಕ್ಕೆ ರಿಟರ್ನ್ ಬರುತ್ತಾನೆ. ಬಟ್ ಇಲ್ಲಿ ಡ್ಯಾನ್ ತುಂಬ ಶಾಕಲ್ಲಿ ಇರುತ್ತಾನೆ, ಏಕೆಂದರೆ ಅವನ ಕಣ್ಣ ಎದುರೇ ಅವಳ ಮಗಳು ಸಾಯುವುದನ್ನು ನೋಡಿರುತ್ತಾನೆ. ನಂತರ ಡ್ಯಾನ್ ಆ ಟಾಕ್ಸಿನ್ಸನ್ನು ಹಾರ್ಟ್ನ ಕೈಯಲ್ಲಿ ಕೊಟ್ಟು ಹೇಳುತ್ತಾನೆ, ಇದರ ಎಷ್ಟು ಕಾಪೀಸನ್ನು ಮಾಡಲಾಗುತ್ತದೆ ಅಷ್ಟು ಮಾಡು ಎಂದು, ಏಕೆಂದರೆ ಏಲಿಯನ್ಸನ್ನು ಸಾಯಿಸಲು ನಮಗೆ ಇದೇ ಒಂದೇ ಲಾಸ್ಟ್ ಆಪ್ಷನ್ ಎಂದು. ನಂತರ ಡ್ಯಾನ್ ಇನ್ನೊಂದು ಸೈಡ್ ನೋಡಿದಾಗ ಅವನಿಗೆ ಚಾರ್ಲಿ ಕಾಣುತ್ತಾನೆ. ಚಾರ್ಲಿಯು ಕೂಡ ಅಲ್ಲಿಂದ ಸೇಫ್ ಆಗಿ ಬಂದಿರುತ್ತಾನೆ. ನಂತರ ಡ್ಯಾನ್ ಹಾರ್ಟ್ ಹತ್ತಿರ ಹೇಳುತ್ತಾನೆ, ನನಗೆ ಫ್ಯೂಚರ್ಗೆ ವಾಪಸ್ ಹೋಗಬೇಕೆಂದು. ಅದಕ್ಕೆ ಹಾರ್ಟ್ ಹೇಳುತ್ತಾಳೆ, ನಮ್ಮ ಟೈಮ್ ಮಷಿನ್ ಹಾಳಾಗಿದೆ, ನಮಗೆ ಇನ್ನು ಫ್ಯೂಚರ್ಗೆ ಹೋಗಲು ಆಗುವುದಿಲ್ಲ, ಇನ್ನು ನಾವು ಆ ಏಲಿಯನ್ಸ್ ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತಾರೆ ಎಂಬುದನ್ನು ನೋಡಬೇಕು, ನಂತರವೇ ನಾವು ಅವುಗಳನ್ನು ಸಾಯಿಸಲು ಸಾಧ್ಯ. ನಂತರ ಡ್ಯಾನ್ ಮನೆಗೆ ರೀಚ್ ಆಗಿ ಅಲ್ಲಿ ಮ್ಯೂರಿನನ್ನು ನೋಡಿ ತುಂಬಾ ಖುಷಿ ಪಡುತ್ತಾನೆ. ನಂತರ ಅವನ ಹೆಂಡತಿಗೆ ಹೇಳುತ್ತಾನೆ, ನಾನು ಫ್ಯೂಚರಲ್ಲಿ ಮ್ಯೂರಿನನ್ನು ನೋಡಿದೆ, ಮ್ಯೂರಿ ತುಂಬಾ ಧೈರ್ಯವಂತೆಯಾಗಿದ್ದಳು, ಅವಳೇ ಈ ಟಾಕ್ಸಿನ್ಸನ್ನು ರೆಡಿ ಮಾಡಿದ್ದು, ಈ ಟಾಕ್ಸಿನ್ನಿಂದ ನಾವು ಭೂಮಿಯಲ್ಲಿರುವ ಜನರನ್ನು ಉಳಿಸಬಹುದು. ನಂತರ ಡ್ಯಾನ್ ಡೋರಿಯನ್ ಹತ್ತಿರ ರೀಚ್ ಆಗುತ್ತಾನೆ. ಡೋರಿಯನ್ ಹತ್ತಿರ ಕೇಳುತ್ತಾನೆ, ನಿನ್ನ ಹತ್ತಿರ ಈಗಲೂ ಆ ವೈಟ್ ಸ್ಪೈಕ್ನ ಉಗುರು ಇದೆ ಎಂದು, ಏಕೆಂದರೆ ನಮ್ಮ ಹತ್ತಿರ ಇನ್ನೂ ಕೂಡ ಒಂದು ಚಾನ್ಸ್ ಇದೆ, ಆ ವೈಟ್ ಸ್ಪೈಕ್ನಿಂದ ಫ್ಯೂಚರಲ್ಲಿ ಆಗುವ ಅನಾಹುತವನ್ನು ನಿಲ್ಲಿಸಬಹುದು. ನಂತರ ಇವರಿಬ್ಬರು ಆ ಉಗುರನ್ನು ತೆಗೆದುಕೊಂಡು ಚಾರ್ಲಿ ಹತ್ತಿರ ಹೋಗುತ್ತಾರೆ. ಆವಾಗ ಚಾರ್ಲಿ ಆ ಉಗುರನ್ನು ಟೆಸ್ಟ್ ಮಾಡುತ್ತಾನೆ. ಅದರಿಂದ ಇವರಿಗೆ ಆ ಉಗುರಿನಲ್ಲಿ ಚೈನಾದ ಜ್ವಾಲಾಮುಖಿಯ ಬೂದಿಯ ಕಣಗಳು ಸಿಗುತ್ತವೆ. ಆಗ ಚಾರ್ಲಿ ಹೇಳುತ್ತಾನೆ, ಆದರೆ ನಮಗೆ ಗೊತ್ತಿರುವ ಹಾಗೆ ಈ ಏಲಿಯನ್ಸ್ ಮೊದಲು ರಷ್ಯಾದ ಮೇಲೆ ಅಟ್ಯಾಕ್ ಮಾಡಿದ್ದವು, ಬಟ್ ರಷ್ಯಾದಲ್ಲಿ ಯಾವುದೇ ರೀತಿಯ ಜ್ವಾಲಾಮುಖಿ ಇಲ್ಲ, ಇದರಲ್ಲಿ ಚೈನಾದ್ದು ಜ್ವಾಲಾಮುಖಿಯ ಅಂಶವಿದೆ, ಸೊ ಹಾಗಾಗಿ ನಮಗೆ ಈಗ ಏಲಿಯನ್ಸ್ ಎಲ್ಲಿಂದ ಬಂದಿದೆ ಎಂಬುದನ್ನು ಕಂಡುಹಿಡಿಯಲು ತುಂಬಾ ಕಷ್ಟವಿದೆ. ನಮಗೆ ಇದರ ಬಗ್ಗೆ ಮಾಹಿತಿ ಬೇಕೆಂದರೆ ನಾವು ಯಾವುದಾದರೂ ಜ್ವಾಲಾಮುಖಿ ಎಕ್ಸ್ಪರ್ಟ್ ಬಳಿ ಹೋಗಬೇಕಾಗುತ್ತದೆ. ಅದನ್ನು ಕೇಳಿದ ನಂತರ ಡ್ಯಾನಿಗೆ ನೆನಪಾಗುತ್ತದೆ, ಅವನ ಕ್ಲಾಸ್ನಲ್ಲಿರುವ ಒಬ್ಬ ಸ್ಟೂಡೆಂಟ್ಗೆ ಜ್ವಾಲಾಮುಖಿಯ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಎಂದು. ನಂತರ ಇವರು ಆ ಸ್ಟೂಡೆಂಟ್ ಹತ್ತಿರ ಹೋಗಿ ಎಲ್ಲ ವಿಷಯ ಹೇಳುತ್ತಾರೆ. ಆಗ ಆತ ಹೇಳುತ್ತಾನೆ, 1946 ಎಡಿಯಲ್ಲಿ ಚೀನಾದಲ್ಲಿ ಜ್ವಾಲಾಮುಖಿ ಬ್ಲಾಸ್ಟ್ ಆಗಿತ್ತು, ಅದರಿಂದ ಅದರ ಬೂದಿಯ ಕಣಗಳು ರಷ್ಯಾದವರೆಗೆ ಹೋಗಿತ್ತು, ನಂತರ ಅಲ್ಲಿ ಮಂಜುಗಡ್ಡೆಗಳು ತುಂಬಿಕೊಂಡಿತ್ತು. ಇದನ್ನು ಕೇಳಿದ ನಂತರ ಡ್ಯಾನ್ಗೆ ಎಲ್ಲ ವಿಷಯ ಗೊತ್ತಾಗುತ್ತದೆ. ಆ ಏಲಿಯನ್ಸ್ 1946 ಎಡಿಯಿಂದ ಭೂಮಿಯ ಮೇಲೆ ಇದೆ, ಬಟ್ ಮಂಜುಗಡ್ಡೆಯ ಒಳಗೆ ಸಿಕ್ಕಿಕೊಂಡಿದೆ. ನಂತರ 2048 ಹಿಮಗಳು ಕರಗಿದ ನಂತರ
ಏಲಿಯನ್ಸ್ ಹೊರಗೆ ಬಂದು ಜನರ ಮೇಲೆ ಅಟ್ಯಾಕ್ ಮಾಡಿದೆ. ಇದರಿಂದ ಯಾರಿಗೂ ಕೂಡ ಇದುವರೆಗೂ ಏಲಿಯನ್ಸ್ನ ಸ್ಪೇಸ್ಶಿಪ್ ನೋಡಲು ಸಿಗಲಿಲ್ಲ. ನಂತರ ಇವರಿಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗುತ್ತದೆ, ಎಲ್ಲಿ ಏಲಿಯನ್ಸ್ ಅಡಗಿಕೊಂಡಿವೆ ಎಂದು. ನಂತರ ಇವರು ಸೆಕ್ಯೂರಿಟಿ ಫೋರ್ಸಸ್ ಹತ್ತಿರ ಹೋಗಿ ರಿಕ್ವೆಸ್ಟ್ ಮಾಡುತ್ತಾರೆ ಇವರನ್ನು ರಷ್ಯಾದವರೆಗೂ ಕಳುಹಿಸಲು. ಬಟ್ ಅವರು ರಷ್ಯಾದ ಹೆಸರನ್ನು ಕೇಳಿದ ತಕ್ಷಣವೇ ನಿಮಗೆ ಹೆಲ್ಪ್ ಮಾಡಲು ಆಗುವುದಿಲ್ಲ ಎಂದು ಹೇಳುತ್ತಾರೆ. ಅದಲ್ಲದೆ ಯಾವುದೇ ಕಾರಣಕ್ಕೂ ನೀವು ರಷ್ಯಾಕ್ಕೆ ಹೋಗಬಾರದೆಂದು ಹೇಳುತ್ತಾರೆ. ಬಟ್ ಡ್ಯಾನ್ಗೆ ಹೇಗಾದರೂ ಮಾಡಿ ರಷ್ಯಾಕ್ಕೆ ಹೋಗಬೇಕಾಗಿರುತ್ತದೆ. ಅಲ್ಲಿಗೆ ಹೋಗಿ ಅವನು ಎಲ್ಲ ಏಲಿಯನ್ಸನ್ನು ಸಾಯಿಸಬೇಕೆಂದಿರುತ್ತಾನೆ, ಏಕೆಂದರೆ ಅವನ ಮಗಳು ಸುರಕ್ಷಿತವಾಗಿರಲಿ ಎಂದು. ಸೊ ಡ್ಯಾನ್ ರಷ್ಯಾಗೆ ಯಾರಿಗೂ ಗೊತ್ತಾಗದಾಗಿ ಹೋಗಲು ಡಿಸೈಡ್ ಮಾಡುತ್ತಾನೆ. ಅವನಿಗೆ ರಷ್ಯಾಕ್ಕೆ ಹೋಗಬೇಕಾದರೆ ಪ್ಲೇನಿನ ಅಗತ್ಯವಿದೆ. ಪ್ಲೇನ್ ಬೇಕೆಂದು ನೆನಪಾದಾಗ ಡ್ಯಾನ್ಗೆ ತನ್ನ ತಂದೆ ನೆನಪಾಗುತ್ತದೆ. ನಂತರ ಡ್ಯಾನ್ ಜೇಮ್ಸ್ ಮನೆಗೆ ಹೋಗುತ್ತಾನೆ, ಜೇಮ್ಸ್ಗೆ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಅದನ್ನು ಕೇಳಿದ ನಂತರ ತನ್ನ ಮೊಮ್ಮಗಳ ಜೀವಕ್ಕೆ ಅಪಾಯವಿದೆ ಎಂದು ಗೊತ್ತಾಗಿ ಜೇಮ್ಸ್ ರಷ್ಯಾಕ್ಕೆ ಹೋಗಲು ರೆಡಿಯಾಗುತ್ತಾನೆ. ನಂತರ ಅಲ್ಲಿಗೆ ಹಾರ್ಟ್ ಕೂಡ ಬರುತ್ತಾಳೆ, ಅವಳು ಕೂಡ ನಿಮ್ಮೊಂದಿಗೆ ಬರುತ್ತೇನೆ ಎಂದು ಹೇಳುತ್ತಾಳೆ. ಹಾರ್ಟ್ ಆಲ್ರೆಡಿ ಟಾಕ್ಸಿನ್ಸ್ನ ತುಂಬ ಕಾಪೀಸನ್ನು ಮಾಡಿರುತ್ತಾಳೆ. ಅದಲ್ಲದೆ ಇವರೊಂದಿಗೆ ಅಲ್ಲಿ ಕೆಲವು ವ್ಯಕ್ತಿಗಳು ಇವರಿಗೆ ಸಹಾಯ ಮಾಡಲೆಂದು ಬಂದಿರುತ್ತಾರೆ. ನಂತರ ಇವರೆಲ್ಲರೂ ರಷ್ಯಾಕ್ಕೆ ರೀಚ್ ಆಗುತ್ತಾರೆ. ಅಲ್ಲಿಗೆ ಹೋಗಿ ಹಿಮವನ್ನು ಕರಗಿಸಲು ಒಂದು ದೊಡ್ಡ ಬ್ಲಾಸ್ಟನ್ನು ಮಾಡುತ್ತಾರೆ. ನಂತರ ಡ್ಯಾನ್ ಜೇಮ್ಸ್ಗೆ ಹೇಳುತ್ತಾನೆ, ನೀವು ಹೊರಗೆ ಇರಿ, ನಿಮ್ಮೊಂದಿಗೆ ಚಾರ್ಲಿ ಕೂಡ ಇರುತ್ತಾನೆ, ನಾವು ಕೆಳಗೆ ಹೋಗುತ್ತೇವೆ, ಕೆಳಗಿನಿಂದ ಯಾವುದಾದರೂ ಒಂದು ಏಲಿಯನ್ ಕೂಡ ಮೇಲೆ ಬಂದರೆ ಅದನ್ನು ಸಾಯಿಸಿಬಿಡಿ ಎಂದು ಹೇಳಿ ಇವರು ಕೆಳಗೆ ಹೋಗುತ್ತಾರೆ. ನಂತರ ಇವರಿಗೆ ಅಲ್ಲಿ ಏಲಿಯನ್ಸ್ನ ಸ್ಪೇಸ್ಶಿಪ್ ಸಿಗುತ್ತದೆ. ಇದರಿಂದ ಇವರಿಗೆ ಗೊತ್ತಾಗುತ್ತದೆ ಈ ಸ್ಪೇಸ್ಶಿಪ್ ಕ್ರ್ಯಾಶ್ ಆಗಿ ಇಲ್ಲಿಗೆ ರೀಚ್ ಆಗಿದೆ ಎಂದು. ಅಂದರೆ ಏಲಿಯನ್ಸ್ನ ಟಾರ್ಗೆಟ್ ಭೂಮಿಯಾಗಿರಲಿಲ್ಲ. ನಂತರ ಇವರು ಸ್ಪೇಸ್ಶಿಪ್ ಒಳಗೆ ಏಲಿಯನ್ಸನ್ನು ಹುಡುಕಲು ಶುರು ಮಾಡುತ್ತಾರೆ. ನಂತರ ಇವರಿಗೆ ಒಂದು ರೂಮ್ ಸಿಗುತ್ತದೆ. ಆ ರೂಮಲ್ಲಿ ತುಂಬ ಏಲಿಯನ್ಸ್ ನೋಡಲು ಸಿಗುತ್ತವೆ. ಅಲ್ಲಿ ಎಲ್ಲ ಏಲಿಯನ್ಸ್ಗಳು ಮಲಗಿಕೊಂಡಿದ್ದವು. ಇವುಗಳೆಲ್ಲ ತುಂಬ ವರ್ಷಗಳಿಂದ ಹಾಗೆಯೇ ಮಲಗಿಕೊಂಡಿದ್ದಾವೆ. ನಂತರ ಇವರು ಟಾಕ್ಸಿನ್ಸನ್ನು ಹೊರಗೆ ತೆಗೆದು ಒಂದೊಂದು ಏಲಿಯನ್ಸನ್ನು ಸಾಯಿಸಲು ಶುರು ಮಾಡುತ್ತಾರೆ. ಆದರೆ ಈ ಏಲಿಯನ್ಸ್ ಸಾಯುವಾಗ ತುಂಬಾ ಗೊಬ್ಬೆ ಹಾಕುತ್ತವೆ, ಇದರಿಂದ ಬೇರೆ ಏಲಿಯನ್ಸ್ ನಿದ್ರೆಯಿಂದ ಎಚ್ಚರಗೊಳ್ಳುತ್ತವೆ. ನಂತರ ಎಲ್ಲ ಏಲಿಯನ್ಸ್ ಇವರ ಮೇಲೆ ಅಟ್ಯಾಕ್ ಮಾಡುತ್ತವೆ. ಆಗ ಡೋರಿಯನ್ ಡ್ಯಾನ್ಗೆ ಹೇಳುತ್ತಾನೆ, ನೀನು ಹೊರಗೆ ಹೋಗು, ನಾವು ಇವುಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಇವುಗಳನ್ನು ನಿಲ್ಲಿಸಬೇಕಾದರೆ ನಾವು ಇವುಗಳನ್ನು ಸ್ಪೇಸ್ಶಿಪ್ಗಳೊಂದಿಗೆ ಬ್ಲಾಸ್ಟ್ ಮಾಡಬೇಕು. ಸೊ ನೀನು ಹೊರಗೆ ಹೋಗು, ಇಲ್ಲಿಂದ ಯಾವುದಾದರೂ ಏಲಿಯನ್ ಸೇವಾಗಿ ಹೊರಗೆ ಬಂದರೆ ಅವುಗಳನ್ನು ಸಾಯಿಸು ಎಂದು ಹೇಳುತ್ತಾನೆ. ನಂತರ ಡ್ಯಾನ್ ಕೆಲವು ಟಾಕ್ಸಿನ್ ಕಾಪೀಸ್ನೊಂದಿಗೆ ಹೊರಗೆ ಬರುತ್ತಾನೆ. ನಂತರ ಈತನಿಗೆ ಗೊತ್ತಾಗುತ್ತದೆ ಹೊರಗೆ ಕೂಡ ಕೆಲವು ಏಲಿಯನ್ಸ್ ಅಟ್ಯಾಕ್ ಮಾಡಿದೆ ಎಂದು. ಅದರಲ್ಲಿ ಒಂದು ಏಲಿಯನನ್ನು ಚಾರ್ಲಿ ಸಾಯಿಸಿದ್ದಾನೆ, ಆದರೆ ಇನ್ನೊಂದು ಏಲಿಯನ್ ದೂರ ಓಡಿ ಹೋಗಿದೆ, ಅದಲ್ಲದೆ ಅದರ ಹೊಟ್ಟೆ ತುಂಬ ದೊಡ್ಡದಾಗಿತ್ತು ಎಂದು. ಅದನ್ನು ಕೇಳಿದ ನಂತರ ಡ್ಯಾನ್ಗೆ ಗೊತ್ತಾಗುತ್ತದೆ ಅದು ಮಾದ ವೈಟ್ ಸ್ಪೈಕ್ಸ್ ಅಂತ. ಅದು ಜೀವಂತವಾಗಿ ಉಳಿದರೆ ಇನ್ನೂ ಹೊಸ ಏಲಿಯನ್ಸ್ಗೆ ಜನ್ಮವನ್ನು ಕೊಡುತ್ತದೆ. ಹಾಗಾಗಿ ಡ್ಯಾನ್ ಹಾಗೂ ಜೇಮ್ಸ್ ಆ ಏಲಿಯನನ್ನು ಹುಡುಕಲು ಹೋಗುತ್ತಾರೆ. ಅವರು ಹೇಗಾದರೂ ಮಾಡಿ ಆ ಏಲಿಯನನ್ನು ಹುಡುಕುತ್ತಾರೆ. ಬಟ್ ಆ ಏಲಿಯನ್ ತುಂಬ ಶಕ್ತಿಶಾಲಿ ಆಗಿರುತ್ತದೆ. ಜೇಮ್ಸ್ ಹಾಗೂ ಡ್ಯಾನ್ ಅಗೇನ್ ಆ್ಯಂಡ್ ಅಗೇನ್ ಅದರ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಬಟ್ ಸ್ಟಿಲ್ ಅದು ಬಚಾವಾಗುತ್ತಾ ಇರುತ್ತದೆ. ಆಗ ಡ್ಯಾನ್ ಒಂದು ಟಾಕ್ಸಿನನ್ನು ಆ ಏಲಿಯನ್ನ ಕಾಲಿಗೆ ಥ್ರೋ ಮಾಡುತ್ತಾನೆ. ಇದರಿಂದ ಆ ಏಲಿಯನ್ ಡ್ಯಾನನ್ನು ದೂರಕ್ಕೆ ಬಿಸಾಡುತ್ತದೆ. ಆಗ ಆ ಏಲಿಯನ್ ನೋಡುತ್ತದೆ ಅದರ ಕೈ ಟಾಕ್ಸಿನಿಂದ ಮೆಲ್ಲ ಮೆಲ್ಲನೆ ಮೆಲ್ಟಾಗುತ್ತಿದೆ ಎಂದು. ಹಾಗಾಗಿ ಆ ಏಲಿಯನ್ ತನ್ನ ಕೈಯನ್ನೇ ಕಟ್ ಮಾಡಿ ಬಿಸಾಡುತ್ತದೆ. ಡ್ಯಾನ್ಗೆ ಗಾಯವಾಗಿದ್ದನ್ನು ನೋಡಿ ಅವನನ್ನು ಸೇವ್ ಮಾಡಲು ಜೇಮ್ಸ್ ತನ್ನ ಕೈಯನ್ನು ಕಟ್ ಮಾಡುತ್ತಾನೆ. ಇದರಿಂದ ರಕ್ತ ಹೊರಗೆ ಬರಲು ಶುರು ಆಗುತ್ತದೆ. ಆ ರಕ್ತವನ್ನು ಏಲಿಯನ್ ನೋಡಿದ ನಂತರ ಅದು ಜೇಮ್ಸ್ನ ಸೈಡ್ ಹೋಗಲು ಶುರು ಮಾಡುತ್ತದೆ. ಡ್ಯಾನ್ ಅದನ್ನು ನೋಡುತ್ತಾನೆ. ಆ ಏಲಿಯನ್ ಜೇಮ್ಸ್ ಮೇಲೆ ಅಟ್ಯಾಕ್ ಮಾಡುವಾಗ ಡ್ಯಾನ್ ಕೂಡ ಹೋಗಿ ಆ ಏಲಿಯನ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ನಂತರ ಡ್ಯಾನ್ ಬುದ್ಧಿವಂತಿಕೆಯಿಂದ ಆ ಟಾಕ್ಸಿನನ್ನು ಆ ಏಲಿಯನ ಬಾಯಿಯೊಳಗೆ ಹಾಕುತ್ತಾನೆ. ಇದರಿಂದ ಆ ಏಲಿಯನ್ನ ಬಾಡಿ ಮೆಲ್ಟ್ ಆಗುತ್ತಾ ಹೋಗುತ್ತದೆ. ನಂತರ ಆ ಏಲಿಯನ್ ಮೇಲೆಯಿಂದ ಕೆಳಗೆ ಬಿದ್ದು ಸಾಯುತ್ತದೆ. ನೆಕ್ಸ್ಟ್ ಸೀನಲ್ಲಿ ಡ್ಯಾನ್ ಮನೆಗೆ ರೀಚ್ ಆಗುತ್ತಾನೆ. ಈ ಸಲ ತನ್ನ ತಂದೆ ಜೇಮ್ಸನ್ನು ಕೂಡ ಕರೆದುಕೊಂಡು ಬಂದಿರುತ್ತಾನೆ. ಡ್ಯಾನ್ ಜೇಮ್ಸನ್ನು ಕ್ಷಮಿಸಿರುತ್ತಾನೆ. ಜೇಮ್ಸ್ ತನ್ನ ಮೊಮ್ಮಗಳು ಮೀರಿನನ್ನು ನೋಡಿದ ನಂತರ ತುಂಬಾ ಖುಷಿಪಡುತ್ತಾನೆ. ನಂತರ ಡ್ಯಾನ್ ಮನಸ್ಸಿನಲ್ಲೇ ಡಿಸೈಡ್ ಮಾಡುತ್ತಾನೆ ಅವನು ಯಾವತ್ತಿಗೂ ತನ್ನ ಫ್ಯಾಮಿಲಿಯನ್ನು ಬಿಟ್ಟು ಹೋಗಲ್ಲ ಎಂದು. ಏಕೆಂದರೆ ಫ್ಯೂಚರಲ್ಲಿ ಆತ ಏನು ತಪ್ಪು ಮಾಡಿದ್ದೆ ಎಂದು ಆತನಿಗೆ ಅರಿವಾಗಿತ್ತು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತದೆ. ಸೊ ಈ ಮೂವಿ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಾವು ಸಿಗುವ ಇನ್ನು ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.